हाय फ्रेंड्स, वेलकम टू माय चैनल। फ्रेंड्स, नम चैनल यारेल्ल सब्सक्राइब मारते नोड़ता इदिरा, सब्सक्राइब मारे नोटिफिकेशन गागी बेल बटन प्रेस मारी। इस सारी का की तोरस्ता दिन कुछ ना इदु पल्लू बंद बिटो पिंक कलर ली दे। सारी बंदो येरेड कलर ग्रीन इदे, वंदो पैरेट ग्रीन इदे, इन वंदो सोप डार्क ग्रीन इदे। पल्लू राइट साइड इंदा कुछ ना स्टार्ट मार बेको। ನಾನಿಲ್ಲಿ 10 ನಂಬರ್ ಕ್ರೋಷಾ ನೀಡಲ್ ತೊಗೊಂಡಿದ್ದೀನಿ. 6 ಎಳೆ ದಾರ ತೊಗೊಂಡು ಪ್ಯಾರಟ್ ಗ್ರೀನ್ ಕಲರಲ್ಲಿ ಥ್ರೆಡ್ ತೊಗೊಂಡಿದ್ದೀನಿ. ನಾನು ಗಂಟು ಹಾಕ್ಕೊಂಡ್ಬಿಟ್ಟು ಅದೇ ಪ್ಲೇಸಲ್ಲಿ ಮತ್ತೆ ಒಂದು ಸಿಂಗಲ್ ಕ್ರೋಷಾ ಮಾಡ್ಕೊತಾ ಇದ್ದೀನಿ. ಸಿಂಗಲ್ ಕ್ರೋಷಾದಲ್ಲಿ ಲಾಕ್ ಮಾಡ್ಕೊಂಡಿದ ತಕ್ಷಣ ಅಲ್ಲಿಂದ 4 ಚೈನ್ ಹಾಕೋಬೇಕು. ಚೈನ್ ಹಾಕಿ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡ್ಕೋಬೇಕು. ಸಿಂಗಲ್ ಕ್ರೋಷಾದಲ್ಲೇ ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡಿದ ನಂತರ ಮತ್ತೆ 4 ಚೈನ್ ಹಾಕೋಬೇಕು. ನೀವು 4 ಚೈನ್ ಹಾಕೋಬೇಕಂತ ಏನಿಲ್ಲ, 5 ಚೈನ್ ಕೂಡ ಹಾಕೋಬೋದು. 4 ಚೈನ್ ಹಾಕಿ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ ಮಾಡ್ತಾ ಇದ್ದೀನಿ. ಲಾಕ್ ಮಾಡಿಕೊಂಡು ಮತ್ತೆ ಅಲ್ಲಿಂದ 6 ಚೈನ್ ಹಾಕಬೇಕು. ನೀವು 5 ಚೈನ್ ಬೇಕಾದರೆ ಹಾಕೋಬೋದು. ನಾನಿಲ್ಲಿ 6 ಚೈನ್ ಹಾಕ್ಕೊಂಡಿದ್ದೀನಿ. 6 ಚೈನ್ ಹಾಕ್ಕೊಂಡಿದ ನಂತರ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ ಮಾಡಬಾರ್ದು, ಸ್ವಲ್ಪ ಒಳಗಡೆ ಯು ಶೇಪ್ ಬರೋ ಥರ ಲಾಕ್ ಮಾಡ್ಕೋಬೇಕು. 6 ಚೈನ್ ಹಾಕಿ ಲಾಕ್ ಮಾಡ್ಕೊಂಡಿದ ನಂತರ ಮತ್ತೆ ಅಲ್ಲಿಂದ 4 ಚೈನ್ ಹಾಕೋಬೇಕು. ನೋಡಿ, ಇವಾಗ 4 ಚೈನ್ ಹಾಕ್ಕೊಂಡು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ ಮಾಡ್ಕೋಬೇಕು. ಸಿಂಗಲ್ ಕ್ರೋಷದಲ್ಲಿ ಲಾಕ್ ಮಾಡಿಕೊಂಡು ನಂತರ ಮತ್ತೆ ಅಲ್ಲಿಂದ 4 ಚೈನ್ ಹಾಕೋಬೇಕು. 6 ಚೈನ್ ಹಾಕ್ಕೊಂಡಿದ್ದೀನಲ್ವ, ಆ ಪ್ಲೇಸಲ್ಲಿ ನೀವು ಲೆಂತಿ ಬೀಡ್ಸ್ ಕೂಡ ಹಾಕೋಬೋದು. ಆರ್ಚ್ ಬರುತ್ತೆ ಅಲ್ಲಿ 6 ಚೈನ್ ಇರೋ ಕಡೆ. ವಿತ್ ಬೀಡ್ ಆರ್ಚ್ ಇಷ್ಟಪಡೋವಂಥವರು ಅದು ಈ ಬೇಸ್ ಲೈನಲ್ಲೇ 6 ಚೈನ್ ಬದಲಾಗಿ ನೀವು ಲೆಂತಿ ಬೀಡ್ನ ಯೂಸ್ ಮಾಡ್ಬೋದು. 6 ಚೈನ್ ಹಾಕ್ಕೊಂಡಿದ್ದ ನಂತರ 3 ಟೈಮ್ಸು ನಾನು 4 ಚೈನ್ ಹಾಕ್ಕೊಂಡಿದ್ದೀನಿ. 4 ಚೈನ 3 ಟೈಮ್ಸ್ ಹಾಕಿ ಕಂಪ್ಲೀಟ್ ಆಗಿದ ನಂತರ 6 ಚೈನ್ ಹಾಕ್ಕೊಂಡು ಸ್ವಲ್ಪ ಯು ಶೇಪ್ ಬರೋ ಥರ ಲಾಕ್ ಮಾಡ್ಕೊಂಡಿದ್ದೀನಿ. ಅಲ್ಲಿಂದ 4 ಚೈನ್ 3 ಟೈಮ್ಸ್ ಹಾಕಬೇಕು. ಮತ್ತೆ ಇದೇ ರೀತಿ ಕಂಟಿನ್ಯೂ ಮಾಡ್ಕೊಂಡು ಕಂಪ್ಲೀಟ್ ಮಾಡ್ಕೋಬೇಕು. ಫ್ರೆಂಡ್ಸ್, ಸ್ಟಾರ್ಟಿಂಗಲ್ಲಿ ಸಿಂಗಲ್ ಕ್ರೋಷಾ ಮಾಡಿಕೊಂಡು 2 ಟೈಮ್ಸು 4 ಚೈನ್ ಹಾಕ್ಕೊಂಡಿದ್ದೀನಿ. ನಂತರ 6 ಚೈನ್ ಹಾಕ್ಕೊಂಡಿದ್ದೀನಿ. 6 ಚೈನ್ ಹಾಕ್ಕೊಂಡಿದ್ದ ನಂತರ 3 ಟೈಮ್ಸು 4 ಚೈನ್ ಹಾಕ್ಕೊಂಡಿದ್ದೀನಿ. ಮತ್ತೆ 6 ಚೈನ್ ಹಾಕ್ಕೊಂಡು ಮತ್ತೆ 4 ಚೈನ 3 ಟೈಮ್ಸ್ ಹಾಕ್ಕೋಬೇಕು. ಇದೇ ರೀತಿ ಕಂಟಿನ್ಯೂ ಮಾಡ್ಕೊಂಡು ಕಂಪ್ಲೀಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಬೇಸ್ ಲೈನ. ಇವಾಗ ಸೆಕೆಂಡ್ ಸ್ಟೆಪ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೆಕೆಂಡ್ ಸ್ಟೆಪ್ಪಲ್ಲಿ ನಾನು 6 ಎಳೆದಾರ ತೊಗೊಂಡಿದ್ದೀನಿ. ಗ್ರೀನ್ ಕಲರಲ್ಲಿ ಥ್ರೆಡ್ ತೊಗೊಂಡಿದ್ದೀನಿ. ಸ್ಟಾರ್ಟಿಂಗಲ್ಲಿ ಬೇಸ್ ಲೈನಲ್ಲಿ ಲಾಕ್ ಮಾಡ್ಕೊಂಡಿದ್ವಲ್ವ, ಅದೇ ಪ್ಲೇಸಲ್ಲಿ ಮತ್ತೆ ಒಂದು ಸಿಂಗಲ್ ಕ್ರೋಷ ಲಾಕ್ ಮಾಡಿಕೊಂಡು ಬೇಸ್ ಲೈನಲ್ಲಿ 2 ಟೈಮ್ಸ್ 4 ಚೈನ್ ಹಾಕ್ಕೊಂಡಿದ್ವಲ್ವ, ಫಸ್ಟ್ 4 ಚೈನ್ ಪ್ಲೇಸಲ್ಲಿ 4 ಚೈನೇ ಹಾಕ್ಕೋಬೇಕು. ಸೆಕೆಂಡ್ 4 ಚೈನ್ ಪ್ಲೇಸಲ್ಲಿ 2 ಟೈಮ್ಸ್ ಸಿಂಗಲ್ ಕ್ರೋಷ ಲಾಕ್ ಮಾಡ್ಕೋಬೇಕು. ಡೈರೆಕ್ಟಾಗಿ ಅಲ್ಲಿಂದ ತ್ರಿಬಲ್ ಕ್ರೋಷ ಹಾಕ್ಕೊತಾ ಇದ್ದೀನಿ. 6 ಚೈನ್ ಗ್ಯಾಪ್ ಇದೆ ಅಲ್ವಾ, ಆ 6 ಚೈನ್ ಗ್ಯಾಪಲ್ಲಿ ನಾನು ತ್ರಿಬಲ್ ಕ್ರೋಷ ಮಾಡ್ಕೊತಾ ಇದ್ದೀನಿ. ನೀವು ಡಬಲ್ ಕ್ರೋಷ ಬೇಕಾದರೆ ಮಾಡ್ಕೋಬೋದು, ಸ್ವಲ್ಪ ಲೆಂತಿಯಾಗಿರಲಿ ಅಂತ ನಾನು ತ್ರಿಬಲ್ ಕ್ರೋಷ ಮಾಡ್ಕೊಂಡಿದ್ದೀನಿ. ಸೂಜಿ ಮೇಲೆ 2 ಸಲ ದಾರ ತೊಗೊಂಡು 6 ಚೈನ್ ಗ್ಯಾಪ್ ಒಳಗಿಂದ ಬಂದು 2 ದಾರನ ಬಿಡಬೇಕು, ಮತ್ತು 2 ದಾರನ ಬಿಡಬೇಕು, ಮತ್ತು 2 ದಾರನ ಬಿಡಬೇಕು. 2 ದಾರನ 3 ಟೈಮ್ಸ್ ಬಿಟ್ಟರೆ ತ್ರಿಬಲ್ ಕ್ರೋಷ ಆಗುತ್ತೆ. ಇದೇ ರೀತಿ ಈ ಆರ್ಚ್ನ ಕಂಟಿನ್ಯೂ ಮಾಡ್ಕೊಂಡು ಕಂಪ್ಲೀಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಈ 6 ಚೈನ್ ಗ್ಯಾಪಲ್ಲಿ ನಾನು 13 ಟೈಮ್ಸ್ ಟ್ರಿಬಲ್ ಕ್ರೋಷ ಮಾಡ್ಕೊತಾ ಇದ್ದೀನಿ. ಇವಾಗ ಫಸ್ಟ್ ಆರ್ಚು ಕಂಪ್ಲೀಟ್ ಆಯಿತು. ಕಂಪ್ಲೀಟ್ ಆದಮೇಲೆ ಈ ಥರ ಕಾಣಿಸ್ತಿದೆ ನೋಡಿ. ಸ್ಟಾರ್ಟಿಂಗಲ್ಲಿ ಲಾಕ್ ಇರೋ ಕಡೆ ಲಾಕ್ ಮಾಡಿಕೊಂಡು 4 ಚೈನ್ ಇರೋ ಕಡೆ 4 ಚೈನ್ ಹಾಕಿ ನೆಕ್ಸ್ಟ್ 4 ಚೈನ್ ಒಳಗಡೆ 2 ಟೈಮ್ಸ್ ಸಿಂಗಲ್ ಕ್ರೋಷ ಮಾಡಿಕೊಂಡು ಅಲ್ಲಿಂದ ಡೈರೆಕ್ಟಾಗಿ ತ್ರಿಬಲ್ ಕ್ರೋಷ ಮಾಡಿಕೊಂಡು ಆರ್ಚ್ನ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ಇವಾಗ 4 ಚೈನ್ ಗ್ಯಾಪಲ್ಲಿ ಲಾಕ್ ಮಾಡ್ಕೋಬೇಕು. ಲಾಕ್ ಇರೋ ಕಡೆ ಲಾಕ್ ಮಾಡಬಾರ್ದು. ಫಸ್ಟ್ 4 ಚೈನ್ ಇದೆಯಲ್ವಾ, ಅಂದರೆ 3 ಟೈಮ್ಸ್ ಹಾಕ್ಕೊಂಡಿದ್ವಲ್ಲ ಬೇಸ್ ಲೈನಲ್ಲಿ, ಅದರಲ್ಲಿ ಫಸ್ಟ್ 4 ಚೈನ್ ಗ್ಯಾಪ್ ಒಳಗಡೆ ಲಾಕ್ ಮಾಡ್ಕೋಬೇಕು 2 ಟೈಮ್ಸು. ಮತ್ತು ಲಾಕ್ ಇರೋ ಕಡೆ ಕೂಡ ಒಂದ್ಸಲ ಲಾಕ್ ಮಾಡ್ಕೋಬೇಕು. ನೆಕ್ಸ್ಟ್ ಅಲ್ಲಿಂದ ಮತ್ತೆ 4 ಚೈನ್ ಹಾಕ್ಕೋಬೇಕು. 4 ಚೈನ್ ಇರೋ ಕಡೆ 4 ಚೈನೇ ಹಾಕ್ಕೋಬೇಕು. 4 ಚೈನ್ ಹಾಕ್ಕೊಂಡಿದ ನಂತರ ಲಾಕ್ ಇರೋ ಕಡೆ ಲಾಕ್ ಮಾಡ್ಕೊತಾ ಇದ್ದೀನಿ. ನೆಕ್ಸ್ಟ್ 4 ಚೈನ್ ಒಳಗಡೆ 2 ಟೈಮ್ಸ್ ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡ್ಕೊಂಡಿದ ನಂತರ ಅಲ್ಲಿಂದ ಡೈರೆಕ್ಟಾಗಿ ನೆಕ್ಸ್ಟ್ ಆರ್ಚ್ನ 6 ಚೈನ್ ಒಳಗಡೆಯಿಂದ ಸ್ಟಾರ್ಟ್ ಮಾಡ್ಕೋಬೇಕು. ಸೂಜಿ ಮೇಲೆ 2 ಸಲ ದಾರ ತೊಗೊಂಡು
6 ಚೈನ್ ಗ್ಯಾಪ್ ಒಳಗಿಂದ ಬಂದು 2 ದಾರನ ಬಿಡಬೇಕು ಮತ್ತೆ 2 ದಾರನ ಬಿಡಬೇಕು ಮತ್ತೆ 2 ದಾರನ ಬಿಡಬೇಕು ಎರಡೆರಡು ದಾರನ ಮೂರು ಸಲ ಬಿಟ್ಟರೆ ತ್ರಿಬಲ್ ಕ್ರೋಶ ಆಗುತ್ತೆ ಇದೇ 6 ಚೈನ್ ಗ್ಯಾಪ್ ಒಳಗೆ 13 ಟೈಮ್ಸ್ ತ್ರಿಬಲ್ ಕ್ರೋಶ ಮಾಡ್ಕೋಬೇಕು ಇದೇ ರೀತಿ ಎಲ್ಲ ಆರ್ಸ್ನೂ ಕಂಟಿನ್ಯೂ ಮಾಡ್ಕೊಂಡು ಕಂಪ್ಲೀಟ್ ಮಾಡ್ಕೋಬೇಕು ಫ್ರೆಂಡ್ಸ್ 2 ಆರ್ಚ್ ಆದಮೇಲೆ ಈ ಥರ ಕಾಣಿಸ್ತಿದೆ ನೋಡಿ ಡಿಸೈನು ಇಷ್ಟೇ ಸಾಕು ಡಿಸೈನ್ ಅಂದರೆ ನೀವು ಮಧ್ಯದಲ್ಲಿ 4 ಚೈನ್ ಗ್ಯಾಪ್ ಇದೆ ಅಲ್ಲ ಅಲ್ಲಿ ಕುಚ್ಚಾಕೊಂಡು ಡಿಸೈನ್ ಎಂಡ್ ಮಾಡ್ಕೋಬೋದು ನಾ ಈ ಎರಡು ಸ್ಟೆಪ್ಪಲ್ಲಿ ಯಾವುದೇ ಬೀಡು ಯೂಸ್ ಮಾಡ್ಕೊಂಡಿಲ್ಲ ಇವಾಗ ನಾನು ನೆಕ್ಸ್ಟ್ ಸ್ಟೆಪ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅಂದರೆ ಥರ್ಡ್ ಸ್ಟೆಪ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈ ಸ್ಟೆಪ್ಪಲ್ಲಿ ನಾನು ಸ್ಯಾರಿನ ರಾಂಗ್ ಸೈಡಿಂದ ತೊಗೊಂಡಿದ್ದೀನಿ ಡಿಸೈನ್ ನೀಟಾಗಿ ಕಾಣಿಸುತ್ತೆ ಹೋಲ್ಸ್ ಎಲ್ಲ ಅಂದ್ಬಿಟ್ಟು ನಾನು ರಾಂಗ್ ಸೈಡಿಂದ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ರೈಟ್ ಸೈಡಿಂದ ಬೇಕಾದರೆ ಸ್ಟಾರ್ಟ್ ಮಾಡ್ಕೋಬೋದು ಪಿಂಕ್ ಕಲರ್ ದಾರನ ಆರೆಳೆ ತೊಗೊಂಡು ಲಾಕಿರೋ ಕಡೆ ಲಾಕ್ ಮಾಡಿ ನಂತರ 4 ಚೈನ್ ಇರೋ ಕಡೆ 4 ಚೈನೇ ಹಾಕ್ತಾ ಇದ್ದೀನಿ ಈ ಸ್ಟೆಪ್ನ ನಾನು ಪಲ್ಲು ಕಲರ್ ಥ್ರೆಡ್ಡೇ ತೊಗೊಂಡಿದ್ದೀನಿ ಬೇಸ್ ಲೈನು ಮತ್ತು ಸೆಕೆಂಡ್ ಸ್ಟೆಪ್ನ ನಾವು ಒಂದೇ ಕಲರ್ ಥ್ರೆಡ್ಡಲ್ಲಿ ಯೂಸ್ ಮಾಡ್ಕೋಬೋದು ಇವಾಗ 4 ಚೈನ್ ಇರೋ ಕಡೆ 4 ಚೈನ್ ಹಾಕಿ ಲಾಕ್ ಇರೋ ಕಡೆ ಲಾಕ್ ಮಾಡ್ಕೊತಾ ಇದ್ದೀನಿ ಲಾಕ್ ಮಾಡ್ಕೊಂಡಿದ್ದ ನಂತರ ಸೆಕೆಂಡ್ ಸ್ಟೆಪ್ಪಲ್ಲಿ 2 ಟೈಮ್ ಸಿಂಗಲ್ ಕ್ರೋಶ ಮಾಡ್ಕೊಂಡು ಲಾಕ್ ಮಾಡ್ಕೊಂಡಿದ್ವಲ್ಲ ಆ 2 ಸಿಂಗಲ್ ಕ್ರೋಶ ಮೇಲ್ಗಡೆ ಹೋಲ್ ಕಾಣಿಸ್ತಿದೆ ನೋಡಿ ಆ ಹೋಲಲ್ಲಿ ಒಂದೊಂದು ಹೋಲಲ್ಲಿ ಒಂದೊಂದು ಸಿಂಗಲ್ ಕ್ರೋಶ ಮಾಡ್ಕೋಬೇಕು 2 ಸಿಂಗಲ್ ಕ್ರೋಶ ಮೇಲಿನ ಹೋಲಲ್ಲಿ 2 ಸಿಂಗಲ್ ಕ್ರೋಶನೇ ಮಾಡ್ಕೋಬೇಕು ಅಲ್ಲಿಂದ ಸೂಜಿ ಮೇಲೆ 2 ಸಲ ದಾರ ತೊಗೊಂಡು ಒಂದು ಹೋಲ್ ಬಿಟ್ಬಿಟ್ಟು ಎರಡನೇ ಹೋಲಲ್ಲಿ ತ್ರಿಬಲ್ ಕ್ರೋಶ ಮಾಡ್ಕೋಬೇಕು ಸೂಜಿ ಮೇಲೆ 2 ಸಲ ದಾರ ತೊಗೊಂಡು 2 ದಾರನ ಬಿಡಬೇಕು ಮತ್ತು 2 ದಾರನ ಬಿಡಬೇಕು ತ್ರಿಬಲ್ ಕ್ರೋಶ ಕಂಪ್ಲೀಟ್ ಆದಮೇಲೆ ಸೂಜಿ ಮೇಲೆ ಒಂದು ಸಲ ದಾರ ತೊಗೊಂಡು ತ್ರಿಬಲ್ ಕ್ರೋಶ ಮಾಡ್ಕೊಂಡಿದ್ವಲ್ವ ಅದ್ರ ಬ್ಯಾಕ್ ಸೈಡ್ ಹೋಲ್ ಕಾಣಿಸ್ತಿದೆ ನೋಡಿ ಆ ಹೋಲ್ ಒಳಗಿಂದ ಬಂದು 2 ದಾರನ ಬಿಡಬೇಕು 2 ದಾರನ ಬಿಡಬೇಕು ತ್ರಿಬಲ್ ಕ್ರೋಶ ಬ್ಯಾಕ್ ಸೈಡ್ ಹೋಲಲ್ಲಿ 3 ಟೈಮ್ಸ್ ಡಬಲ್ ಕ್ರೋಶ ಕಂಬಗಳನ್ನ ಮಾಡ್ಕೋಬೇಕು 3 ಟೈಮ್ಸ್ ಡಬಲ್ ಕ್ರೋಶ ಕಂಬ ಮಾಡ್ಕೊಂಡಿದ್ದ ನಂತರ ನಾವು ತ್ರಿಬಲ್ ಕ್ರೋಶ ಮಾಡ್ಕೊಂಡಿದ್ವಲ್ವ ಅದೇ ಹೋಲಲ್ಲಿ ಮತ್ತೆ ಒಂದ್ಸಲ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡ್ಕೋಬೇಕು ಒಂದು ಹೋಲ್ ಬಿಟ್ಬಿಟ್ಟು ಎರಡನೇ ಹೋಲಲ್ಲಿ ಮತ್ತೆ ತ್ರಿಬಲ್ ಕ್ರೋಶ ಮಾಡ್ಕೊತಾ ಇದ್ದೀನಿ ಸೂಜಿ ಮೇಲೆ 2 ಸಲ ದಾರ ತೊಗೋಬೇಕು 2 ದಾರನ ಬಿಡಬೇಕು ಮತ್ತು 2 ದಾರನ ಬಿಡಬೇಕು ತ್ರಿಬಲ್ ಕ್ರೋಶ ಮಾಡ್ಕೋಬೇಕು ತ್ರಿಬಲ್ ಕ್ರೋಶ ಬ್ಯಾಕ್ ಸೈಡ್ ಹೋಲಲ್ಲಿ ಡಬಲ್ ಕ್ರೋಶ ಕಂಬಗಳನ್ನ ಮಾಡ್ಕೋಬೇಕು 3 ಡಬಲ್ ಕ್ರೋಶ ಕಂಬಗಳನ್ನ ಮಾಡ್ಕೋಬೇಕು ಸೆಕೆಂಡ್ ಸ್ಟೆಪ್ಪಲ್ಲಿ 13 ತ್ರಿಬಲ್ ಕ್ರೋಶ ಮಾಡ್ಕೊಂಡಿದ್ವಲ್ವ ಈ ಸ್ಟೆಪ್ಪಲ್ಲಿ 6 ಪೆಟಲ್ಸ್ ಬರುತ್ತೆ ಡಿಸೈನ್ ಕಂಪ್ಲೀಟ್ ಆದಮೇಲೆ ಪೆಟಲ್ಸ್ ಯಾವ ಥರ ಬರುತ್ತೆ ಅಂತ ತೋರಿಸ್ತೀನಿ ಈ ಸ್ಟೆಪ್ಪಲ್ಲಿ ಬೀಡ್ ಕೂಡ ಆ್ಯಡ್ ಮಾಡ್ಕೋಬೋದು ನಾನಿಲ್ಲಿ ಬೀಡ್ ಯೂಸ್ ಮಾಡ್ತಾ ಇಲ್ಲ ಬೀಡ್ನ ಇಷ್ಟಪಡದೇ ಇರೋರು ಇದೇ ಥರ ಟ್ರೈ ಮಾಡಿ ಬೀಡ್ ಇಷ್ಟಪಡೋರು ಒಂದು ಬೀಡನ್ನ ಆ್ಯಡ್ ಮಾಡ್ಕೋಬೋದು ಫ್ರೆಂಡ್ಸ್ ಥರ್ಡ್ ಸ್ಟೆಪ್ ಅಂದರೆ ಈ ಪಿಂಕ್ ಕಲರಲ್ಲಿ ಹಾಕ್ತಿದ್ದೀನಲ್ಲ ಈ ಸ್ಟೆಪ್ನ ನೀವು ರಾಂಗ್ ಸೈಡಿಂದ ಹಾಕಿದ್ರೇ ಈ ಪೆಟಲ್ಸ್ ತುಂಬ ನೀಟಾಗಿ ಬರುತ್ತೆ ನೀವು ಆದಷ್ಟು ರಾಂಗ್ ಸೈಡಿಂದನೇ ಹಾಕ್ಕೊಳ್ಳೋದಕ್ಕೆ ಟ್ರೈ ಮಾಡಿ ಒಂದು ಪೆಟಲ್ ಕಂಪ್ಲೀಟ್ ಆಯಿತು ಒಂದು ಪೆಟಲ್ ಕಂಪ್ಲೀಟ್ ಆದ ನಂತರ ಒಂದು ಹೋಲ್ ಬಿಟ್ಬಿಟ್ಟು ಎರಡನೇ ಹೋಲಲ್ಲಿ ನೆಕ್ಸ್ಟ್ ಪೆಟಲ್ನ ಸ್ಟಾರ್ಟ್ ಮಾಡ್ಕೋಬೇಕು ಇವಾಗ ಈ ಆರ್ಚ್ ಫುಲ್ ಪೆಟಲ್ಸ್ ಕಂಪ್ಲೀಟ್ ಆಯಿತು ಇವಾಗ ಲಾಕ್ ಇರೋ ಕಡೆ ಲಾಕ್ ಮಾಡಿ ಮತ್ತು ಪಕ್ಕದಲ್ಲಿ ಇನ್ನು 2 ಸಿಂಗಲ್ ಕ್ರೋಶ ಮಾಡ್ಕೊಂಡಿದ್ವಲ್ವ ಈ ಸೆಕೆಂಡ್ ಸ್ಟೆಪ್ಪಲ್ಲಿ ಆ ಸಿಂಗಲ್ ಕ್ರೋಶದೊಳಗಡೆ ಒಂದು ಸಿಂಗಲ್ ಕ್ರೋಶ ಮಾಡ್ಕೋಬೇಕು ಅಂದರೆ 2 ಸಿಂಗಲ್ ಕ್ರೋಶದಲ್ಲಿ 2 ಸಿಂಗಲ್ ಕ್ರೋಶನೇ ಮಾಡ್ಕೋಬೇಕು ನಂತರ ಲಾಕ್ ಇರೋ ಕಡೆ ಲಾಕ್ ಮಾಡಿ 4 ಚೈನ್ ಇರೋ ಕಡೆ 4 ಚೈನ್ ಹಾಕೋಬೇಕು ಫೋರ್ ಚೈನ್ ಹಾಕಿ ಕಂಪ್ಲೀಟ್ ಆಗಿದ ನಂತರ ಲಾಕ್ ಇರೋ ಕಡೆನೇ ಲಾಕ್ ಮಾಡಬೇಕು ಸೆಕೆಂಡ್ ಸ್ಟೆಪ್ಪಲ್ಲಿ 2 ಟೈಮ್ಸ್ ಸಿಂಗಲ್ ಕ್ರೋಶ ಮಾಡ್ಕೊಂಡಿದ್ವಲ್ವ ಆ 2 ಟೈಮ್ಸ್ ಸಿಂಗಲ್ ಕ್ರೋಶದ ಮೇಲೆ ಮತ್ತೆ 2 ಟೈಮ್ಸ್ ಸಿಂಗಲ್ ಕ್ರೋಶನೇ ಮಾಡ್ಕೋಬೇಕು ಲಾಕ್ ಇರೋ ಕಡೆ ಲಾಕ್ ಮಾಡಿ 3 ಟೈಮ್ಸ್ ಸಿಂಗಲ್ ಕ್ರೋಶ ಮಾಡ್ಕೊಂಡ್ವಿ ನಂತರ ಅಲ್ಲಿಂದ ಸೂಜಿ ಮೇಲೆ 2 ಸಲ ದಾರ ತೊಗೊಂಡು ಒಂದು ಹೋಲ್ ಬಿಟ್ಬಿಟ್ಟು ಎರಡನೇ ಹೋಲಲ್ಲಿ ಒಂದು ತ್ರಿಬಲ್ ಕ್ರೋಶ ಕಂಬ ಮಾಡ್ಕೊತಾ ಇದ್ದೀನಿ ನೋಡಿ ಇವಾಗ ಎರಡೆರಡು ದಾರನ ಮೂರು ಸಲ ಬಿಟ್ಟರೆ ತ್ರಿಬಲ್ ಕ್ರೋಶ ಆಗುತ್ತೆ ತ್ರಿಬಲ್ ಕ್ರೋಶ ಬ್ಯಾಕ್ ಸೈಡ್ ಹೋಲಲ್ಲಿ 3 ಟೈಮ್ ಡಬಲ್ ಕ್ರೋಶ ಮಾಡ್ಕೋಬೇಕು ಪೆಟಲ್ಗೆ 3 ಟೈಮ್ಸ್ಗಿಂತ ಜಾಸ್ತಿ ಮಾಡಿಕೊಂಡ್ರೆ ಚೆನ್ನಾಗಿ ಬರಲ್ಲ
ತ್ರೀ ಟೈಮ್ಸು ಡಬಲ್ ಕ್ರೋಷೆ ಕಂಬಗಳು ಮಾಡಿಕೊಂಡು ತ್ರಿಬಲ್ ಕ್ರೋಷೆ ಕಂಬ ಮಾಡ್ಕೊಂಡಿದ್ವಲ್ವ, ಅದೇ ಹೋಲಲ್ಲಿ ಒಂದು ಸಿಂಗಲ್ ಕ್ರೋಷದಲ್ಲಿ ಲಾಕ್ ಮಾಡಿಕೊಂಡ್ರೆ ಒಂದು ಪೆಟಲ್ ಕಂಪ್ಲೀಟ್ ಆಗುತ್ತೆ. ಇದೇ ಥರ ಕಂಟಿನ್ಯೂ ಮಾಡ್ಕೊಂಡು ಕಂಪ್ಲೀಟ್ ಮಾಡಿಕೊಂಡ್ರೆ ಈ ಥರ ಕಾಣಿಸುತ್ತೆ ನೋಡಿ ಡಿಸೈನ್. ನಾನು ಈ ಡಿಸೈನ್ನ ಸ್ಯಾರಿನ ರಾಂಗ್ ಸೈಡಿಂದ ಸ್ಟಾರ್ಟ್ ಮಾಡ್ಕೊಂಡಿದ್ದೆ ಅಲ್ವಾ, ನೋಡಿ ಇವಾಗ ರೈಟ್ ಸೈಡಿಂದ ಯಾವ ಥರ ಕಾಣಿಸುತ್ತೆ ಅಂತ. ಎಲ್ಲ ಆರ್ಚಸ್ಸು ಕಂಪ್ಲೀಟ್ ಆಗಿದ ನಂತರ ಎಂಡಲ್ಲಿ ನೋಡಿ ಲಾಸ್ಟ್ ಆರ್ಚ್ ಲಾಸ್ಟ್ ಪೆಟಲಲ್ಲಿ ತ್ರಿಬಲ್ ಕ್ರೋಷ ಮಾಡಿಕೊಂಡು ತ್ರಿಬಲ್ ಕ್ರೋಷ ಬ್ಯಾಕ್ ಸೈಡು ತ್ರೀ ಡಬಲ್ ಕ್ರೋಷ ಮಾಡಿಕೊಂಡು ತ್ರಿಬಲ್ ಕ್ರೋಷ ಮಾಡ್ಕೊಂಡಿದ್ವಲ್ವ ಅದೇ ಪ್ಲೇಸಲ್ಲಿ ಸಿಂಗಲ್ ಕ್ರೋಷದಲ್ಲಿ ಲಾಕ್ ಮಾಡಿಕೊಂಡು ಕಂಪ್ಲೀಟ್ ಮಾಡ್ಕೊತಾ ಇದ್ದೀನಿ. ಇವಾಗ ಸಿಂಗಲ್ ಕ್ರೋಷ ಲಾಕ್ ಆಯಿತು. ಎರಡು ಸಿಂಗಲ್ ಕ್ರೋಷ ಮಾಡ್ಕೊಂಡಿದ್ವಲ್ವ, ಸೆಕೆಂಡ್ ಸ್ಟೆಪ್ಪಲ್ಲಿ ಒಂದೊಂದು ಸಿಂಗಲ್ ಕ್ರೋಷದಲ್ಲಿ ಒಂದೊಂದು ಸಿಂಗಲ್ ಕ್ರೋಷನೇ ಮಾಡ್ಕೋಬೇಕು. ನಂತರ ಲಾಕ್ ಇರೋ ಕಡೆ ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡಿಕೊಂಡು ಫೋರ್ತ್ ಚೈನ್ ಇರೋ ಕಡೆ ಫೋರ್ತ್ ಚೈನ್ ಹಾಕ್ಕೋಬೇಕು. ಫೋರ್ತ್ ಚೈನ್ ಹಾಕಿ ಕಂಪ್ಲೀಟ್ ಆಗಿದ ನಂತರ ಲಾಸ್ಟಲ್ಲಿ ನಾವು ಬೇಸ್ ಲೈನು ಮತ್ತು ಸೆಕೆಂಡ್ ಸ್ಟೆಪ್ ಇದೆಯಲ್ವ, ಆ ಎರಡು ಸ್ಟೆಪ್ಪಲ್ಲಿ ಲಾಕ್ ಮಾಡಿದ್ವಲ್ವ ಅದೇ ಪ್ಲೇಸಲ್ಲಿ ಹೋಗಿ ತ್ರೀ ಟೈಮ್ಸು ಲಾಕ್ ಮಾಡ್ಕೊತಾ ಇದ್ದೀನಿ ನಾನು. ಫಸ್ಟು ಥ್ರೆಡ್ಡಿಗೆ ಲಾಕ್ ಮಾಡ್ತಿದ್ದೀನಿ, ನಂತರ ಬಟ್ಟೆಗೆ ಲಾಕ್ ಮಾಡ್ತಾ ಇರೋದು. ನೋಡಿ ಇವಾಗ ತ್ರೀ ಟೈಮ್ಸು ಲಾಕ್ ಮಾಡಿದೆ ನಾನು ಈ ಪ್ಲೇಸಲ್ಲಿ. ತ್ರೀ ಟೈಮ್ಸು ಲಾಕ್ ಮಾಡಿ ನಂತರ ಟೂ ಚೈನ್ಸ್ ಹಾಕ್ಕೊಂಡು ಥ್ರೆಡ್ನ ಕಟ್ ಮಾಡಿ ಥ್ರೆಡ್ನ ನಮ್ಮ ಕಡೆ ಎಳ್ಕೊಂಡ್ರೆ ಲಾಕ್ ಆಗುತ್ತೆ. ಇವಾಗ ಫುಲ್ ಕಂಪ್ಲೀಟ್ ಆಯಿತು ನೋಡಿ, ಫುಲ್ ಕಂಪ್ಲೀಟ್ ಆದಮೇಲೆ ಆ ಥರ ಕಾಣಿಸುತ್ತೆ ಅಂತ. ಇದಕ್ಕೆ ನಾವು ಸ್ಟೋನ್ ಚೈನು ಬಾಲ್ ಚೈನು ಯಾವ್ದು ಬೇಕಾದರೂ ಅಂಟಿಸ್ಕೋಬೋದು. ಫೋರ್ ಚೈನ್ ಇರೋ ಕಡೆ ಕುಚ್ಚು ಬರುತ್ತೆ. ಆರ್ಚ್ನ ಸ್ಟಾರ್ಟ್ ಮಾಡೋದಕ್ಕೆ ನಾವು ಸಿಕ್ಸ್ ಚೈನ್ ಹಾಕ್ಕೊಂಡಿದ್ವಲ್ವ, ಆ ಪ್ಲೇಸಲ್ಲಿ ಬೇಕಾದರೆ ನೀವು ಲೆಂತಿ ಬೀಡ್ ಯೂಸ್ ಮಾಡ್ಕೋಬೋದು. ನಾನು ಈ ಡಿಸೈನ್ಗೆ ಯಾವ ಬೀಡ್ನೂ ಯೂಸ್ ಮಾಡಿಲ್ಲ, ಅದಕ್ಕೋಸ್ಕರ ನಾನಿಲ್ಲಿ ಸ್ಟೋನ್ ಚೈನ್ ಬದಲಾಗಿ ನಾನಿಲ್ಲಿ ಬಾಲ್ ಚೈನ್ ಯೂಸ್ ಮಾಡ್ಕೊಂಡಿದ್ದೀನಿ. ಇವಾಗ ಕಂಪ್ಲೀಟ್ ಆದಮೇಲೆ ಬಾಲ್ ಚೈನ್ ಹಾಕ್ಬಿಟ್ಟು ಮತ್ತು ಕುಚ್ಚ ಹಾಕ್ಬಿಟ್ಟು ತೋರಿಸ್ತೀನಿ ಯಾವ ಥರ ಕಾಣಿಸುತ್ತೆ ಅಂತ. ಫ್ರೆಂಡ್ಸ್, ಈ ಡಿಸೈನ್ಗೆ 500 650 ತನಕ ಚಾರ್ಜ್ ಮಾಡ್ಕೋಬೋದು. ನೀವು ಪ್ಲೇಸಸ್ ಮೇಲೆ ಡಿಪೆಂಡ್ ಆಗುತ್ತೆ, ಹೆಚ್ಚೂ ಮಾಡ್ಕೋಬೋದು ಕಡಿಮೆನೂ ಬೇಕಾದರೆ ಮಾಡ್ಕೋಬೋದು. ನೀವೇನಾದರೂ ಬೀಡ್ ಎಲ್ಲ ಯೂಸ್ ಮಾಡಿದ್ರಿ ಅಂದರೆ ಸ್ವಲ್ಪ ಜಾಸ್ತಿ ಮಾಡ್ಕೊಳ್ಳಿ. ಈ ಡಿಸೈನ್ ಬಂದು ಎಲ್ಲ ಥರ ಸ್ಯಾರಿಗಳು ಟ್ರೈ ಮಾಡ್ಬೋದು. ನೋಡಿ ಇವಾಗ ಕುಚ್ಚ ಹಾಕ್ಬಿಟ್ಟು ತೋರಿಸ್ತಾ ಇದ್ದೀನಿ, ಒಂದೇ ಕಲರಲ್ಲಿ ಕುಚ್ಚ ಹಾಕಿದ್ದೀನಿ, 260 ದಾರ ತೊಗೊಂಡು ಕುಚ್ಚ ಹಾಕಿರೋಂಥದ್ದು. ನಾನಿಲ್ಲಿ ಯಾವುದೇ ಬೀಡ್ ಯೂಸ್ ಮಾಡದೇ ಇರೋದ್ರಿಂದ ಸ್ಟೋನ್ ಚೈನು ಮತ್ತು ಪರ್ಲ್ ಚೈನ್ ಯೂಸ್ ಮಾಡಿಲ್ಲ, ಬಾಲ್ ಚೈನ್ ಮಾತ್ರ ಯೂಸ್ ಮಾಡ್ಕೊಂಡಿದ್ದೀನಿ. ನೀವು ಬೇಕಂದರೆ ಸ್ಯಾರಿಗೆ ಮ್ಯಾಚ್ ಆಗೋ ಥರ ಮತ್ತು ಕುಚ್ಚಿಗೆ ಮ್ಯಾಚ್ ಆಗೋ ಥರ ಪರ್ಲ್ ಚೈನು ಅಥವಾ ಸ್ಟೋನ್ ಚೈನ್ ಬೇಕಾದರೆ ಅಂಟಿಸ್ಕೋಬೋದು. ಈ ಡಿಸೈನ್ ಇಷ್ಟ ಆದರೆ ನಿಮಗೆ ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ. ಇಲ್ಲಿ ನಾನು ಬಾಲ್ ಚೈನ್ ಅಂಟಿಸಿದ್ದೀನಿ. ಈ ಡಿಸೈನ್ ತುಂಬ ಸಿಂಪಲ್ ಆಯಿತು ಅಂದರೆ ನೋಡಿ, ಇಲ್ಲಿ ಆರ್ಚ್ ಬರುತ್ತಲ್ವ, ಈ ಪ್ಲೇಸಲ್ಲಿ ನೀವು ಸ್ಟೋನು ಕುಂದನ್ನು ಬೀಡ್ ಬೇಕಾದ್ರೂ ಅಂಟಿಸ್ಕೋಬೋದು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.